ಮಂಗಳೂರಿನಲ್ಲಿ ಸುರಿತಾ ಇರುವಂತಹ ಮಹಾಮಳೆಗೆ ಇನ್ನಷ್ಟು ಅವಘಡಗಳು ಅನೇಕ ಕಡೆಗಳಲ್ಲಿ ಆಗಿರುವಂಥದ್ದು ಪ್ರಮುಖವಾಗಿ ಬಾರಿ ಪಲ್ಗುಣಿ ನದಿಯ ಪಲ್ಗುಣಿ ನದಿಯಲ್ಲಿ ಉಂಟಾದಂಥ ಪ್ರವಾಹ ಅನೇಕ ಕಡೆಗಳಲ್ಲಿ ವಸತಿ ಪ್ರದೇಶಗಳಿಗೆ ನುಗ್ಗಿದ್ರೆ ಮನೆಗಳು ಕೃಷಿ ಭೂಮಿಗಳನ್ನು ಹಾನಿ ಮಾಡಿದರೆ ಜೊತೆ ಜೊತೆಗೆ ಅನೇಕ ಕಡೆಗಳಲ್ಲಿ ರಸ್ತೆ ಸಂಪರ್ಕವೇ ಕಡಿತಗೊಂಡಿದೆ ಪ್ರಮುಖವಾಗಿ ನಾನಿಗೆ ಇರತಕ್ಕಂಥದ್ದು ಮಂಗಳೂರಿನಿಂದ ಮಂಗಳೂರಿನ ನಾವು ಏನು ವಾಮಂಜೂರ ಆ ರಸ್ತೆಯಾಗಿ ಬರುವಂಥ ಸಂದರ್ಭದಲ್ಲಿ ಅಲ್ಲಿಂದ ಹೆದ್ದಾರಿಯಿಂದ ಒಂದು ರೋಡು ನೇರವಾಗಿ ಉಳಾಯಿಬೆಟ್ಟು ಅನ್ನುವಂಥ ಒಂದು ಗ್ರಾಮಕ್ಕೆ ಕನೆಕ್ಟ್ ಆಗುತ್ತೆ ಈ ಭಾಗದಲ್ಲಿ ಮತ್ ಅನೇಕ ಗ್ರಾಮಗಳಿವೆ ಕೇವಲ ಉಳಾಯಿಬೆಟ್ಟು ಮಾತ್ರ ಅಲ್ಲ ಈ ಭಾಗದಲ್ಲಿ ಬೇರೆ ಬೇರೆ ಗ್ರಾಮಗಳಿರುವಂತದ್ದು ಸುಮಾರು ನೂರಕ್ಕೂ ನೂರಿನ್ನೂರು ಸಾವಿರಾರು ಮನೆಗಳು ಕೂಡ ಬೇರೆ ಬೇರೆ ಭಾಗದಲ್ಲಿ ಇರುವಂತದ್ದು ಈ ಒಂದು ರಸ್ತೆಯ ಮೂಲಕವೇ ಅನೇಕ ಜನ ಆ ಒಂದು ಭಾಗದ ನಿವಾಸ ಮನೆಗಳನ್ನ ಕನೆಕ್ಟ್ ಆಗುವಂತದ್ದು ಇರುವಂತದ್ದು ಆದ್ರೆ ಈಗ ಈ ಇಡೀ ರಸ್ತೆಯಲ್ಲಿ ನೀರು ತುಂಬಿಕೊಂಡಿದೆ ನೀರು ತುಂಬಿಕೊಂಡಂತಹ ಕಾರಣದಿಂದಾಗಿ ಇಡೀ ಒಟ್ಟಾರೆಯಾಗಿ ಏನಂದ್ರೆ ಈ ರಸ್ತೆಯ ಸಂಪರ್ಕವನ್ನೇ ಕಡಿತ ಮಾಡಲಾಗಿರುವಂತದ್ದು ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು ಈ ನದಿಯ ಈ ಒಂದು ನದಿಯ ಹರಿವು ಹೆಚ್ಚಾಗಿ ಈ ಭಾಗದಲ್ಲಿ ಏನು ನೀರು ನೀರು ರಸ್ತೆಗೆ ಬಂದಿರುವಂತದ್ದು ಇದರಿಂದಾಗಿ ಒಂದಷ್ಟು ಮನೆಗಳಿಗೂ ಕೂಡ ಅಪಾಯ ಇದೆ ಸದ್ಯಕ್ಕೆ ಇಲ್ಲಿ ಸದ್ಯಕ್ಕೆ ಇಲ್ಲಿ ಟೇಪ್ ಕಟ್ಟಿದ್ದಾರೆ ಅಂದ್ರೆ ಯಾವುದೇ ವಾಹನಗಳು ಸಂಚಾರ ಮಾಡಬಾರದು ಅನ್ನುವಂತಹ ಕಾರಣಕ್ಕಾಗಿ ಇಲ್ಲಿನ ಕಾಂಕ್ರೀಟ್ ರಸ್ತೆ ಮುಳುಗಡೆ ಆಗಿದೆ ಸುಮಾರು ಮೊಣಕಾಲದ ಇದರಲ್ಲಿ ನೀರಿದೆ ವಾಹನ ಸಂಚಾರ ಕೂಡ ಅಪಾಯಕಾರಿ ಯಾಕಂದ್ರೆ ಮುಂಭಾಗದಲ್ಲಿ ಎಷ್ಟು ಡೀಪ್ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಜಡ್ಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಈ ಕಾರಣದಿಂದಾಗಿ ಇಲ್ಲಿ ಒಂದು ಟೇಪ್ ಅನ್ನ ಕಟ್ಟಿದ್ದಾರೆ ಮೈನ್ ಎಂಟ್ರಿ ಗೇಟ್ ನಲ್ಲಿ ಒಂದು ಎರಡು ಬ್ಯಾರಿಕೇಡ್ ಗಳನ್ನ ಕೂಡ ಹಾಕಿ ಈ ರಸ್ತೆಯನ್ನು ಕ್ಲೋಸ್ ಮಾಡಿರುವಂತಹ ಇನ್ನು ನಾವು ತುಂಬಾ ಇದರ ಆ ಪಕ್ಕದ ರಸ್ತೆಗೆ ಬರೋ ಬಂದ್ರೆ ಇಲ್ಲಾಂದ್ರೆ ಈ ಭಾಗದಲ್ಲಿ ಒಂದಷ್ಟು ಕೃಷಿ ಭೂಮಿಗಳು ಇರುವಂತಹ ಪ್ರದೇಶಗಳು ಕೂಡ ಇವೆ ಈ ರಸ್ತೆಗೆ ನೀರು ಬಂದು ಆ ರಸ್ತೆಯ ನೀರು ಪಕ್ಕದ ಒಂದಷ್ಟು ಜಾಗಗಳಿಗೂ ಕೂಡ ಆವರಿಸಿರುವಂತದ್ದು ಸುಮಾರು ಎಕರೆಗಟ್ಟಲೆ ಜಾಗಕ್ಕೆ ಈ ರೀತಿಯಾಗಿ ಒಂದು ನೆರೆಯ ನೀರು ಏನಿದೆ ನೆರೆಯ ನೀರು ಆವರಿಸಿದೆ ಬಹುತೇಕವಾಗಿ ಈ ರಸ್ತೆ ದಿನನಿತ್ಯ ಒಂದು ಸಾವಿರಾರು ವಾಹನಗಳು ಸಂಚಾರ ಮಾಡುವಂಥ ರಸ್ತೆ ಉದ್ದಕ್ಕೂ ಕೂಡ ಅದರ ಮೇನ್ ಮೈನ್ ಪಾಯಿಂಟ್ಗಳು ಗೊತ್ತಾಗುದಿಲ್ಲ ನಾವು ವಿದ್ಯುತ್ ಕಂಬಗಳನ್ನು ನಾವು ಗುರುತಿಸ್ತಾ ಹೋದರೂ ಕೂಡ ಅಷ್ಟೇ ವಿದ್ಯುತ್ ಕಂಬಗಳ ಅಂದ್ರೆ ಆ ಲೈನ್ನಲ್ಲೇ ಇಲ್ಲಿನ ಒಂದು ಕಾಂಕ್ರೀಟ್ ರಸ್ತೆ ಹಾದು ಹೋಗಿರುವಂತದ್ದು ಆ ಭಾಗದ ಜನರಿಗೆ ಬೇರೆ ಈಗ ಆಲ್ಟರ್ನೇಟ್ ರಸ್ತೆ ರಸ್ತೆ ಬೇರೆ ಕಡೆಯಿಂದ ಇದ್ರೂ ಕೂಡ ಅದು ಬಹಳಷ್ಟು ಕಿಲೋಮೀಟರ್ ಗಟ್ಟಲೆ ಸುತ್ತಿ ಅವರು ಈ ಭಾಗಕ್ಕೆ ಬರಬೇಕಾಗುತ್ತೆ ಸದ್ಯಕ್ಕೆ ಈ ರಸ್ತೆಯನ್ನ ಜಿಲ್ಲಾಡಳಿತ ಕ್ಲೋಸ್ ಮಾಡಿದೆ ಈ ನೀರು ಇಳಿಯುವವರೆಗೂ ಕೂಡ ಈ ರಸ್ತೆ ಕ್ಲೋಸ್ ಆಗಿರುತ್ತೆ ಆ ಬಳಿಕ ಮತ್ತೆ ಈ ರಸ್ತೆಯನ್ನ ರಸ್ತೆಯ ಈ ಒಂದು ನಿರ್ಬಂಧವನ್ನ ತೆರವು ಮಾಡಬಹುದು ಒಟ್ಟಾರೆಯಾಗಿ ನೀರು ಒಮ್ಮೆ ಇಳಿಕೆ ಆಗುತ್ತೆ ಒಮ್ಮೆ ಏರಿಕೆ ಆಗುತ್ತೆ ಹಾಗಾಗಿ ಈ ಭಾಗದಲ್ಲಿ ಇರುವಂತಹ ಮನೆಗಳ ಮನೆಗಳೇನಿದೆ ಅವರಿಗೂ ಕೂಡ ಒಂದಷ್ಟು ಆತಂಕ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮಂಗಳೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್